ಆಂಬ್ಯುಲೆನ್ಸ್ ನೆರವಿಗೆ ಧಾವಿಸಿದ ಮತ್ತೊಂದು ಆಂಬ್ಯುಲೆನ್ಸ್. ಇಲ್ನೋಡಿ, ರೋಗಿಗಳ ಪ್ರಾಣ ಉಳಿಸಬೇಕಾದ ವಾಹನವಿದು, ಆದ್ರೆ ಇದಕ್ಕೆ ರೋಗ ಬಂದು ಕೆಟ್ಟು ನಿಂತಿದೆ. ಗರ್ಭಿಣಿ ಕರೆದುಕೊಂಡು ಹೋಗ್ತಾ ಇದ್ದ ಈ 108 ಆಂಬ್ಯುಲೆನ್ಸ್ ವಾಹನ ದಾರಿ ಮಧ್ಯೆ ಕೆಟ್ಟು ನಿಂತು ಗರ್ಭಿಣಿ ಪರದಾಡಿರೋ ಘಟನೆ ಯಾದಗಿರಿ ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ ನಡೆದಿದೆ. ರಾಮವ್ವ ಹೆರಿಗೆಗಾಗಿ ಆಂಬ್ಯುಲೆನ್ಸ್ ನಲ್ಲಿ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ಹೋಗ್ತಾ ಇದ್ರು, ಆದ್ರೆ ದಾರಿ ಮಧ್ಯೆ ಆಂಬ್ಯುಲೆನ್ಸ್ ಕೆಟ್ಟು ನಿಂತು ಗರ್ಭಿಣಿ ತೊಂದರೆ ಅನುಭವಿಸಿದ್ರು. ಶಹಾಪುರ ತಾಲೂಕಿನಿಂದ ಶಿರವಾಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ 108 ಆಂಬ್ಯುಲೆನ್ಸ್ ದುಸ್ಥಿತಿ ಇದು. ಇಂಥ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಆಂಬ್ಯುಲೆನ್ಸ್ ತುರ್ತು ಸೇವೆಗೆ ಇರತಕ್ಕಂತ ವಾಹನಗಳು ಕೆಟ್ಟ ರಿಪೇರಿ ಮಾಡಂಗಾದ್ರೆ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ, ಜನ ನಿಷ್ಕ್ರಿಯ ಆಗಿದೆ ಮತ್ತು ಜನರಿಗೆ ತೊಂದರೆ ಆಗಿದೆ ಮತ್ತು ಇದನ್ನು ನೋಡೋರಿಲ್ಲ, ಟೋಟಲಿ ಅಡ್ಮಿನಿಸ್ಟ್ರೇಷನ್ ಫ್ಲಾಪ್ ಆಗಿದೆ ಅಂತ ಮಾಡಿದ ನೋಡ್ಕೊಂಡು ಹೋಗೋವಲ್ರು. ಎಲ್ಲಿ ನೋಡ್ತಲ್ಲಿ ನೀವು ಆಂಬ್ಯುಲೆನ್ಸ್ ಟೈರ್ ಬಿಚ್ಚಿರ್ತಾವ, ಇಲ್ಲ ಪರದಾಡ್ತಕ್ಕಂಥ ರೋಗಿಗಳಿಗೆ ಬೇರೆ ಎಲ್ಲಿನ ಅರ್ಜೆಂಟಾಗಿ ಹೋಗ್ಬೇಕಂದ್ರೆ ಆಗಂಗಿಲ್ಲ, ಇಂಥವೆಲ್ಲ ತೊಂದರೆಗಳಾಗಲಾಗುತ್ತೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಸ್ಪತ್ರೆ ಸೇರಿ ವಿವಿಧ ಆಸ್ಪತ್ರೆಯಲ್ಲಿ ಒಟ್ಟು 12 ಆಂಬ್ಯುಲೆನ್ಸ್ಗಳ ಸೌಲಭ್ಯ ಕಲ್ಪಿಸಿದೆ. ಜೀವಿಕೆ ಸಂಸ್ಥೆ ಇದರ ನಿರ್ವಹಣೆ ಮಾಡ್ತಾ ಇದೆ. ಆದರೆ ಜಿಲ್ಲೆಯ 6ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳ ಟೈರು ಸವೆದು ಹೋಗಿದ್ದು, ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗಳು ರಸ್ತೆಗಿಳಿದ್ರೆ ದಾರಿ ಮಧ್ಯೆ ಕೆಟ್ಟು ನಿಲ್ತಾ ಇವೆ. ಊಟ ಮಾಡ್ಕೊಂಡು ತಿಂದಾಗ ಹಾಸ್ಪಿಟಲ್ ಮೇಲೆ ಬೆಡ್ನೂ ಇಲ್ಲ, ಬೆಡ್ಶೀಟ್ನೂ ಇಲ್ಲ. ಅಂತ ಪರಿಸ್ಥಿತಿ ಇದ್ದಾಗ ಆಂಬ್ಯುಲೆನ್ಸ್ ಮೇಂಟೈನ್ ಮಾಡೋ ಶಕ್ತಿ ಈಗ ಸರ್ಕಾರಕ್ಕೆ ಇಲ್ಲ. ಆಂಬ್ಯುಲೆನ್ಸ್ ರಿಪೇರಿ ಆಗಬೇಕು, ಇಲ್ಲದ ಹೊಸ ಆಂಬ್ಯುಲೆನ್ಸ್ ಖರೀದಿ ಮಾಡಬೇಕು. ಸರ್ಕಾರದಾಗ ಬೇರೆ ಬೇರೆ ಎಲ್ಲ ವ್ಯವಸ್ಥೆಗೆ ದುಡ್ಡು ಬರ್ತದೆ ಮತ್ತು ಸಾರ್ವಜನಿಕ ಒಂದು ವ್ಯವಸ್ಥೆಗೆ ಅದು ದುಡ್ಡು ಬರಲ್ಲ ಅಂದ್ರೆ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅದು ನಿಷ್ಕಾಳಜಿ. ಇನ್ನು ಮುಂದಾದರೂ ಸರ್ಕಾರ ಯಾದಗಿರಿ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿನ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ. ಸಮರ್ಪಕ ಆಂಬ್ಯುಲೆನ್ಸ್ ಅನ್ನು ಒದಗಿಸಿ ಜನರಿಗೆ ನೆರವಾಗಬೇಕಿದೆ. ಕ್ಯಾಮರಾಮನ್ ಸಚಿನ್ ನಾಯಕ್ ಜೊತೆ ನಾಗಪ್ಪ ಮಾಲಿಪಾಟೀಲ್, ದಿಗ್ವಿಜಯ ನ್ಯೂಸ್, ಯಾದಗಿರಿ.